ಮೇಡಮ್, ನಾವು ಇಲ್ಲೇ ಬೆಂಗಳೂರು ಲೋಕಲಲ್ಲೇ ಇರೋದು, ಒಂದು 5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಆದರೆ ಬಂದಿದ್ದು ನಾವು 6 ಗಂಟೆ, ಸಾಯಂಕಾಲ 6 ಗಂಟೆಗೆ ಒಂದ್ಸರಿ ಬಂದು ನೋಡಿದ್ವಿ ಮೇಡಮ್. ಆದರೆ ಈ ಫುಲ್ ರಶ್ ಇತ್ತು, ಇಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ. ಅಬ್ಬಬ್ಬ ಅಂದರೆ ಅವರು 6 ಗಂಟೆ ಬೆಳಗ್ಗೆಗೆ ಬಿಡ್ತೀನಿ ಅಂತ ಹೇಳಿದರು ಇವರೆಲ್ಲ. ಬಟ್ ಒಂದು ಕಾಲಿಗೆಲ್ಲ ಇಲ್ಲಿ ಒಳಗಡೆ ಜನ ಇದ್ದರು, ಒಳಗಡೆ ಬಂದು ನಿಂತ್ಕೊಂಡಿದ್ದೀವಿ. ಅವಾಗಿಂದ ನಿಂತ್ಕೊಂಡಿದ್ದೀವಿ. ಇವಾಗ ಏನಾಯಿತು ಅಂದರೆ, ಇಲ್ಲಿ ಅಲ್ಲಿ ಮುಂದೆ ನಿಂತಿರೋ ಜನ 15 ಜನ ಒಳಗಡೆ ಕಳಿಸಿದ್ದಾರೆ. ನಾವು ಇಲ್ಲಿ ನಿಂತಿರೋರೆಲ್ಲ 15 ಅವರಿಂದ ನಿಂತಿದ್ದೀವಿ. ಏನು ಪ್ರಯೋಜನ? ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ, ಅಷ್ಟು ಹೇಳ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ನೋ ಪ್ರಯೋಜನ, ಏನು ಪ್ರಯೋಜನ ಇಲ್ಲ ನಮಗಿಲ್ಲಿ. ನಿಂತ್ಕೊಂಡೇ ಇದ್ದೀವಿ, ಅವಾಗಿಂದ ನಾವು ನಿಂತೇ ಇದ್ದೀವಿ, ಬಟ್ ಮುಂದೆ 15 ಜನ ಆಲ್ರೆಡಿ ಒಳಗಡೆ ನಮಗೂ ಕ್ರಿಕೆಟ್ ಅಂದರೆ ಹುಚ್ಚಿದೆ, ನಮಗೂ ಕ್ರಿಕೆಟ್ ಅಂದರೆ ಹುಚ್ಚಿದೆ. ನಾವು ಅದಕ್ಕೋಸ್ಕರ ಬಂದು 15 ಅವರ್ವರೆಗೂ ನಿಂತಿದ್ದೀವಿ ಇಲ್ಲಿ. ಬಟ್ ಈಕ್ವಾಲಿಟಿ ಬಗ್ಗೆ ಮಾತಾಡಿದಾಗ ಅಲ್ಲಿ 15 ಜನ ನಾವು ಒಳಗಡೆ ಬಿಟ್ಟು ಮತ್ತೆ ನಾವೆಲ್ಲ ಇಲ್ಲೇ ನಿಲ್ಲಿಸಿ, ಏನು ಪ್ರಯೋಜನ ಸರ್? ಲಾಟಿ ಚಾರ್ಜ್ ಅದರಲ್ಲಿ ಬೇರೆ ನಾವು 8 ತಿಂದಿದ್ದೀವಿ ಸರ್. ಕೇಳಿದ್ದಕ್ಕೆ ಬರೀ ನಾವು ಅಲ್ಲಿ ಕಿರ್ಚಿದೀವಿ, ಒಪ್ಕೊಂತೀವಿ, ಕಿರ್ಚಿದ್ರೆ ಅವರು ಟೆನ್ಷನಲ್ಲಿ ಇದ್ದಾರೆ, ಒಪ್ಕೊಂತೀವಿ. ಬಟ್ ಅದೇ ಸಿಚುವೇಶನಲ್ಲಿ ಒಡೆದು ತಿಳಿಸೋದೇನಿದೆ, ಅವ್ರು ಹೇಳ್ಬೋದು ನಮಗೆ ಈ ಥರ ಅವ್ರು ಬಂದಿದ್ರು ನಿಂತಿದ್ರು ಅಂತ. ಬಟ್ ಅವ್ರು ನಿಂತು ಇರಲಿಲ್ಲ, ನಾವು ಇಲ್ಲೇ ಇದ್ದೀವಿ, 15 ಅವರಿಂದ ನಾವು ಇಲ್ಲಿದ್ದೀವಿ. ಇವ್ರು ಇವಾಗ ಬಂದಿರೋರು, ಸಾಯಂಕಾಲ ಒಂದು ಆಲ್ರೆಡಿ ಇತ್ತು, ಸಾಯಂಕಾಲ ಅವ್ರು ರಾತ್ರಿ ಮಾಡೋರು ಆಲ್ರೆಡಿ ಇಲ್ಲಿದ್ದರು. ಬಟ್ ಏನು ಪ್ರಯೋಜನ ಇಲ್ಲ ಸರ್, ಸುಮ್ಮನೆ ನಿಂತೇ ಇದ್ದೀವಿ. ಬಟ್ ಟಿಕೆಟ್ 10:30 ಕೊಡ್ತಾ ಇದ್ದಾರೆ, ನಾವು ನಿಂತಿರೋ ರಾತ್ರಿ 10 ಗಂಟೆಯಿಂದ. ಬಟ್ ಅದೇ ಹೇಳ್ತಾ ಇದ್ರಲ್ಲ, ಪ್ರಯೋಜನ ಇಲ್ಲ ಅಷ್ಟೇ. ಇಲ್ಲಿ ನಿಂತ್ಕೊಂಡು ನಾವು ಸುಮ್ಮನೆ ಇಲ್ಲೇ ನಿಂತಿದ್ದೀವಿ, ಹೋಗ್ತಾನೆ ಇದೆ ಕ್ಯೂ. ಆಲ್ಮೋಸ್ಟ್ ಎಷ್ಟು ಟೈಮ್ ಎಷ್ಟಾಯಿತು? 10:45 ಆಗ್ತಾ ಇದೆ ಆಲ್ರೆಡಿ. ಅವ್ರಿಗೆಲ್ಲ ಟಿಕೆಟ್ ಇಶ್ಯೂ ಆಗಿದೆ, 15 ನಿಮಿಷ ಗಾಡಿ ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ, ನಮ್ಗೆ ಇನ್ನೊರ್ಗೂ ಎಂಟ್ರಿ ಕೊಟ್ಟಿಲ್ಲ.